ಸಿಂಹ ರಾಶಿ 2021 ಹೇಗಿರ್ತದೆ ಅಂದ್ರೆ ಬಹಳ ಅದ್ಭುತವಾಗಿ ಅರ್ಥ ಮಾಡ್ಕೊಂಡು ಸಿಂಹ ರಾಶಿಗೆ ಸಾಕಷ್ಟು ನೋವು ದುಃಖಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಹೋಗ್ತೀರಾ ತುಂಬಾ ನಿಮಗೆ ಮನಸ್ಸಿಗೆ ಸಂಕಟಗಳು ಆಗ್ತವೆ ಮತ್ತೆ ಶತ್ರುಗಳನ್ನು ನೀವು ಬೇಗ ಅರ್ಥ ಮಾಡ್ಕೊಂಡಿರ್ತೀರಾ ಶತ್ರುಗಳಿಂದ ನೀವು ತುಂಬಾ ಬಹಳ ಬಹಳ ಈ ವರ್ಷ ಶತ್ರುಗಳಿಂದ ನೀವು ತುಂಬಾ ನೋವನ್ನು ಅನುಭವಿಸ್ತೀರಾ ಹಾಗಾಗಿ ದೋರಿ ಸಿಂಹ ರಾಶಿಯಲ್ಲಿ ಹುಟ್ಟಿದ್ದಾರೆ ಹಾಗಾಗಿ ಅವರು ತುಂಬಾ ನೋವನ್ನು ನೋಡ್ತಾ ಇದ್ದರು ಖಂಡಿತ ಕೂಡ ಇನ್ನು ಸ್ವಲ್ಪ ತೊಂದರೆಗಳು ಇದ್ದವೆ ಸಿಂಹ ರಾಶಿಗೆ ಆದರೂ ಕೂಡ ಸ್ವಲ್ಪ ಗಂಡ ಹೆಂಡತಿರು ತುಂಬಾ ಡೈವರ್ಸ್ ಆಗಂತ ಇರುತ್ತೆ ಈಗ ಈ ಮದುವೆ ಆಗಿ ಮತ್ತೆ ಡೈವರ್ಸ್ ಆಗಿರ್ತಾರೆ ಇನ್ನೊಂದು ಎರಡನೇ ಸೆಟಪ್ ನ ಟ್ರೈ ಮಾಡ್ತಾ ಇರ್ತಾರೆ ಗಂಡಸ ಆಗಲಿ ಹೆಣ್ಣಸ ಆಗಲಿ ಖಂಡಿತ ಕೂಡ ಎರಡನೇ ಸೆಟಪ್ ತುಂಬಾ ಟ್ರೈ ಮಾಡ್ತಾರೆ ಅದು ಫೇಲ್ಯೂರ್ ಆಗುತ್ತೆ ಹಾಗಾಗಿ ಈ ವರ್ಷದಲ್ಲಿ ಎರಡನೇ ಸೆಟಪ್ ಅಲ್ಲಿ ಸಿಂಹ ರಾಶಿಯವರು ಮದುವೆ ಆಗಬೇಡಿ ಇಷ್ಟಪಡಬೇಡಿ ಅವರಿಂದ ಕಷ್ಟಗಳನ್ನು ಅನುಭವಿಸ್ತಾ ಹೋಗ್ತಾರೆ ಸಿಂಹ ರಾಶಿಗೆ ಈ ವರ್ಷ ದುಃಖಗಳು ಜಾಸ್ತಿ ಇದ್ದವೆ ದುಃಖ ಸುಮ್ಮನೆ ನಷ್ಟವನ್ನು ಮಾಡ್ಕೊಂಡಿರ್ತಾರೆ ಬುದ್ಧಿವಂತರ ಕಾಸು ಹಣ ಎನ್ನೆಲ್ಲ ಇಟ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಿಂಹ ರಾಶಿಯವರಿಗೆ ನಿಮ್ಮ ಪ್ರಾಬ್ಲಮ್ 100% ಕ್ಲಿಯರ್ ಮಾಡ್ಕೊಬಹುದು ಕೆಟ್ಟ ಟೈಮ್ ಅಂತ ನಾವು ಹೇಳಿದ್ವಿ ಕೆಟ್ಟ ಟೈಮ್ ಅಂತ ಗೊತ್ತಾದ ಮೇಲೆ ನೀವು ಬುದ್ಧಿವಂತರಾಗಿ ನಿಮ್ಮ ದುಡ್ಡನ್ನು ನೀವು ಇಟ್ಕೊಳ್ಳಿ ಎಲ್ಲ ಸಮಸ್ಯೆದಲ್ಲಿ ಪರಿಹಾರವನ್ನು ಕಾಣ್ಕೊಬಹುದು ನಿಮ್ಮ ಬುದ್ಧಿನ ನೀವು ಇಟ್ಕೊಂಡ್ರೆ ಅಷ್ಟೇ ತುಂಬಾ ಟ್ರೈ ಮಾಡಬೇಡಿ ಪ್ರಪಂಚದಲ್ಲಿ ಬದುಕಕ್ಕೆ ಬದುಕಕ್ಕೆ ತುಂಬಾ ಟ್ರೈ ಮಾಡಕೋದ್ರೆ ಕಷ್ಟ ಸಿಗಕ್ಕೆ ನಿಮ್ಮ ದುಡ್ಡನ್ನು ನೀವು ಇಟ್ಕೊಳ್ಳಿ ಎಲ್ಲದರಲ್ಲೂ ಕಮ್ಮಿ ಮಾಡಿ ಬಹಳ ಪ್ರಾಬ್ಲಮ್ ಇಂದ ನೀವು ಕ್ಲಿಯರ್ ಮಾಡ್ಕೊಬಹುದು ನಿಮ್ಮ ಕಷ್ಟಗಳನ್ನು ನೀವೇ ನಿಂತು ನೀವೇ ಬಗೆಹರಿಸಿಕೊಳ್ಳಿ ಸೂರ್ಯದೇವರನ್ನು ಆರಾಧನೆ ಮಾಡಿ ಸೂರ್ಯನಿಗೆ ಕೈ ಮುಗಿರಿ ನಿಮ್ಮ ಬಹಳ ಸಕ್ಸಸ್ ಅನ್ನು ಕಾಣ್ತೀರ ಒಳ್ಳೆದಾಗಲಿ ಇದು ಈ ಸಂಜೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ